ಸ್ವಸಹಾಯ ಸಂಘಗಳ ಹಣ ದುರ್ಬಳಕೆ. ಅಗಸಗೆ ಅಂಗನವಾಡಿ ಕಾರ್ಯಕರ್ತೆ ವಿರುದ್ಧ ಡಿಸಿಗೆ ಮನವಿ. ಹೌದು, ಬೆಳಗಾವಿ ತಾಲೂಕಿನ ಅಗಸಗೆ ಗ್ರಾಮದ ಅಂಬೇಡ್ಕರ್ ಗಲ್ಲಿಯ ಮಹಿಳಾ ಸ್ವಸಹಾಯ ಸಂಘಗಳ ಹಣವನ್ನು ಅಂಗನವಾಡಿ ಕಾರ್ಯಕರ್ತೆ ರೇಖಾ ಪಾಟೀಲ್ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಸ್ವಸಹಾಯ ಸಂಘದ ಸದಸ್ಯರು ಜಿಲ್ಲಾಧಿಕಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಕಳೆದ 7 ತಿಂಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಶಾಸಕರ ಉಪಸ್ಥಿತಿಯಲ್ಲಿ ಅಗಸಗೆ ಗ್ರಾಮದ 4 ಸ್ವಸಹಾಯ ಸಂಘಗಳಾದಂತಹ ಅಕ್ಕ ಮಹಾದೇವಿ ಸ್ವಸಹಾಯ ಸಂಘ, ರಮಾ ಸ್ವಸಹಾಯ ಸಂಘ, ರಮಾಬಾಯಿ ಅಂಬೇಡ್ಕರ್ ಸ್ವಸಹಾಯ ಸಂಘ ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ಸ್ವಸಹಾಯ ಸಂಘಗಳಿಗೆ ತಲಾ 1 ಲಕ್ಷದಂತೆ ಒಟ್ಟು 4 ಲಕ್ಷ ರೂಪಾಯಿ ಬೀಜಧನ ಎಂದು ನೀಡಲಾಗಿತ್ತು. ಆದರೆ ಈ ಹಣವನ್ನು ಶಾಸಕರು ನಿಮಗೆ ಸಹಾಯಧನವಾಗಿ ನೀಡಿಲ್ಲ, ಬದಲಾಗಿ ಸಾಲವಾಗಿ ನೀಡಿದ್ದಾರೆ. ನೀವು ಇದನ್ನು ಪ್ರತಿ ತಿಂಗಳು ಮರಳಿ ಬಡ್ಡಿ ಸಮೇತ ತುಂಬಬೇಕೆಂದು ಸಂಘದ ಸದಸ್ಯರ ದಿಕ್ಕು ತಪ್ಪಿಸಿ ರೇಖಾ ಪಾಟೀಲ್ ಅವರು ಹಣ ಮರಳಿ ಪಡೆದಿದ್ದಾರೆ. ಇನ್ನು ಸಂಘದ ಎಲ್ಲ ವ್ಯವಹಾರದ ಪುಸ್ತಕಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ನಮಗೆ ಯಾವುದೇ ರೀತಿಯ ವ್ಯವಹಾರ ನಡೆಸಲು ಬಿಡುತ್ತಿಲ್ಲ. ಸಂಘದ ಖಾತೆಯಿಂದ ಹಣ ತೆಗೆಯಲು ಖಾಲಿ ವಿಡ್ರಾ ಸ್ಲಿಪ್ ಮೇಲೆ ಸಹಿ ಮಾಡಿಸಿಕೊಂಡು ಅಷ್ಟು ಹಣವನ್ನು ತಾನೇ ಬಳಸಿಕೊಂಡು ನಮ್ಮನ್ನು ವಂಚಿಸಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ನಮಗೆ ನಮ್ಮ ಹಣ ಮರಳಿ ಬರುವಂತೆ ಮಾಡಬೇಕು. ಅಂಗನವಾಡಿ ಕೇಂದ್ರವನ್ನು ತನ್ನ ಮನೆಯಲ್ಲೇ ನಡೆಸುತ್ತಿದ್ದಾಳೆ, ಅದನ್ನು ಬೇರೆ ಕಡೆ ಸ್ಥಳಾಂತರಿಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಅಂಗನವಾಡಿ ಸಂಕಟ್ರಿ, ಅದು ನಮಗೆ 4 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಬಂದಿತ್ತು. ನಮಗೆ ಬಂದ ಗಜಿ ಅವ್ರಿಗೆ ನಾವು ಏನು ಅಂದಿರಿ, ನಮಗೆ ಅನ್ನದಾನ ಅಂತೇಳಿ ಕೊಡಿದಾರೆ ಫ್ರೀ, ಮತ್ತು ನೀ ಬಡ್ಡಿಲೇ ನಮಗೆ ಯಾಕೆ ರೊಕ್ಕ ಕೊಡತ್ತಿ, ನಮಗೆ ತುಂಬ ಆಗೋಂಗಿಲ್ಲ ಬಡ್ಡಿ ಅಂತೇಳಿ. ಒಂದು 4 ಮಂದಿ ತೊಗೊಂಡ್ರಿ, ಒಂದು 4 ಮಂದಿ ಇಲ್ಲ ಹಂಗೆ ಆಯ್ಕೆ, ಒಂದು 4 ಮಂದಿ ಹೊಳ್ಳಿ ಕೊಟ್ಟಿರಿ, ವಾಪಸ್ ಕೊಟ್ಟಿರಿ ರೊಕ್ಕ. ಹಾಂ ರೀ, ಕೊಟ್ಟಿರಿ. ನಮಗೆ ಬಡ್ಡಿ ತುಂಬ ಆಗೋಂಗಿಲ್ಲ ರೀ ಸರ, ನಾವು ಒಬ್ಬೊಬ್ರು ದುಡಿಯಾರ ಕಂಡ್ರ, ಮತ್ತು ನಮಗೆ ತುಂಬ ಆಗೋಂಗಿಲ್ಲ ಸರ್, ಕೊಟ್ಟಿರಿ. ಮತ್ತು ಅರ್ಧ ಮಂದಿ ಏನು ತೊಗೊಂಡ್ರಲ್ಲ, ಅವ್ರ ಕಡೆಯಿಂದ ತಿಂಗಳ ಬಡ್ಡಿ ಅಸಲ ಇಲ್ಲ ಅಂತ ತುಂಬ್ಕೋತಾರೆ ಸರ್. ತೊಗೊಳ್ತಾರೆ. ಅನ್ನದಾನದ ರೊಕ್ಕ. ಹಾಂ ರೀ, ಸಬ್ಸಿಡ್ರಿ. ನೀವ ಲೂಸ್ ಮಾಡ್ಕೊಂಡ್ರೆ ಅಂತ ಕೊಟ್ಟಾರ ರೀ ಅವ್ರು. ಈಕೆ ನಮಗೆ ಸಾಲ ಅಂತೇಳಿ ನಮ್ಗೆ ಕೊಡ್ತಾರೆ ಸರ್. ಸರ್ಕಾರದಿಂದ ನಿಮ್ಗೆ ಯೂಸ್ ಮಾಡ್ಕೊಂಡು ಕೊಟ್ಟಾರ ರೀ. ಈಕೆ ಸಾಲ ಅಂತ ಹೇಳ್ಕರಿಸಿಂದ ನಮಗೆ ಹೇಳ್ಕರಿಸಿಂದ ಸಾಲ ಕೊಟ್ಟಾರ ರೀ. ಸಂಘ ಯಾವ್ದವ್ರೆ? ನಮ್ಮದಾರ ರಮಾ ಸ್ವಸಹಾಯ ಸಂಘ ರೀ. ಒಂದಿಲ್ಲ ರೀ, 4 ರೀ. ಹಾಂ, ಒಂದು ಮಾ ಅಂಬೇಡ್ಕರ್ ಒಂದು ರೀ, ಒಂದು ಮತ್ತೆ ಯಾವ್ದ ಅಕ್ಕ ಮಹಾದೇವಿ ಸಂಘ ಒಂದು ರೀ. ಒಟ್ಟು 4 ಸಂಘ. 4 ಸಂಘ ರೀ ಸರ್. 4 ಸಂಘಿಗೆ ಸಹಾಯಧನ ಕೊಟ್ಟಾರು ಕೊಟ್ಟಾರ್ರಿ. ಆ ಸಹಾಯಧನ ಅವ್ರು ಸಾಲ ಅಂತ ನಮಗೆ ಕೊಟ್ಟಾರ್ರಿ. ಮತ್ತೆ ವಸೂಲಿ ಮಾಡ್ತಾರೆ. ಏನವ್ರಿ ಸರ್? ರೇಖಾ ಪಾಟೀಲ್ ರೀ. ಏನದಾರ? ನಾವು ಬೆಳಗಾವಿ ತಾಲೂಕು ಅಗಸಗ ಗ್ರಾಮದಿಂದ ಕಳೆದ 7 ತಿಂಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಶಿಶಿರ ಅಭಿವೃದ್ಧಿ ಯೋಜನೆ ಜಂಟಿಯಾಗಿ ಪ್ರತಿ ಸಂಘಕ್ಕೆ, ಸ್ವಸಹಾಯ ಸಂಘಕ್ಕೆ ಪರ್ ಹೆಡ್ 10,000 ರೂಪಾಯಿ ಸಬ್ಸಿಡಿ ಕೊಟ್ಟಾರೆ. ಅಂದರೆ ಇಲ್ಲಿ ಇವರು 4 ಸಂಘದವ್ರು ಅದಾರ, ಅಂದರೆ 40 ಜನ ಅದಾರೆ ಇವರು. ಆದರೆ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಆ ಹಣ ಎಲ್ಲ ತಾನ ತೊಗೊಂಡ ಅದನ್ನು ದುರ್ಬಳಕೆ ಮಾಡಿಕೊಂಡ. ಮತ್ತು ಇವರಿಗೆ ಇವರು ನಮ್ಮ ಸಬ್ಸಿಡಿ ಕೊಡಂದ್ರೆ ಅದು ಸಬ್ಸಿಡಿ ಎಲ್ಲ ಸಾಲ ಐತೆ ಅಂತಂದಾರೆ ಅವರು. ಆದರೆ ನಾವು ಶಾಸಕರು ಪಿ ಅವರ CDPO ಆಫೀಸಿಗೆ ಫೋನ್ ಹಚ್ಚಿ ಕೇಳಿದಾಗ, ಇಲ್ಲರಿ ಅದು ನಾವು ಬೆಳಗಾವಿ ತಾಲೂಕದಾಗ 1 ಕೋಟಿ ರೂಪಾಯಿ ನಾವು ಸಹಾಯಧನ ಕೊಟ್ಟೆವು, ನಾವು ಯಾರ ಕಡೆನೂ 1 ರೂಪಾಯಿ ತುಂಬಿಸ್ಕೊಂಡಿಲ್ಲ ಅಂತ ಹೇಳ್ಯಾರ. ಅವರು ಒಪ್ಪಂದಾಗ ನಮಗೆ ಹೇಳ್ಯಾರ ಇಸ್ ಮಲಗೌಡ ಪಾಟೀಲ್ ಅಂತ ಹೇಳ್ಯಾರ, ಅವರ ಸಾವುಕಾರ ಪಿ ಎ ಅದಾರ. ಹಾಂ, ಅವ್ರಿಗೆ ನಮ್ಮ ಹೆಣ್ಮಕ್ಳು ಮುಂದೆ ಫೋನ್ ಹಚ್ಚಿ ಕೇಳಿದಾಗ ಅವ್ರು ಇದನ್ನೆಲ್ಲ ಹೇಳ್ಯಾರ. ಫ್ರೀ ಸಬ್ಸಿಡಿ ಇಟ್ಟು ಅದನ್ನು ವಾಪಸ್ ತುಂಬೋದಿಲ್ಲ. ಆದ್ರೂ ಅವ್ರ ಅಂಗನವಾಡಿ ಕಾರ್ಯಕರ್ತ ಅದನ್ನು ತುಂಬಿಸ್ಕೊಂಡ ತಾನು ಸ್ವಂತಕ್ಕೆ ಬಳಸ್ಕೊಳತ್ತಾಳೆ. ಅದಕ್ಕಾಗಿ ಇವ್ರೇನು ಅಂತಾರು, ಅವಳು ಸಸ್ಪೆಂಡ್ ಆಗಬೇಕು, ಆ ಜಾಗಕ್ಕೆ ಬೇರೆದಾರನ್ನ ತುಂಬಿಸ್ಕೋಬೇಕು. ಮತ್ತು ಅಲ್ಲಿ ನಮ್ಮ ರೊಕ್ಕ ಎಷ್ಟು ಅಮೌಂಟ್ ಐತಲ್ಲ ಅದನ್ನೆಲ್ಲ ನಮಗೆ ಮರಳಿ ನಮಗೆ ಕೊಡಬೇಕು ಅನ್ನೋದು ಇವರು ಡಿಮಾಂಡ್ ಐತೆ. ಅಧಿಕಾರಿ ಏನು ಕ್ರಮ ತಗೊಂಡಿಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತರು? ನಾವು ಭಾಳಷ್ಟು ಸರಿ CDPO ಲಾಸ್ಟ್ ಟೈಮ್ ಇವರು ಅಲ್ಲಿ ಭಾಳಷ್ಟು ಅವ್ಯವಹಾರ ಆಗೈತೆ ಅಂತ ಹೇಳ್ಕರಿ ಅಲ್ಲಿ ಹೋಗಿದ್ದೆವು ನಾವು. ಎಲ್ಲಿ ಇದಕ್ಕೆ ಸುವರ್ಣಸೌಧದಾಗ CDPO ಆಫೀಸ್ಗೇನು ಹೋಗಿದ್ದೆವು. ಆದ್ರೆ ಅವರ ಸುಖಸಾರೆ ಅಂತ ಏನು ಅದಾರಲ್ಲ CDPO, ಅವ್ರು ನಮ್ಗೆ ಸರಿಯಾದ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರು ಕ್ರಮ ತಗೊಂಡಿಲ್ಲ. ಬಹುಶಃ ಇದ್ರ ಒಳಗೆ ಅವರು ಶಾಮೀಲ್ ಅದಾರ, ಅವ್ರ ಮ್ಯಾಗೂ ನಾವು ಕ್ರಮ ಆಗ್ಬೇಕು ಅನ್ನೋದು ನಮ್ಮದು ಬೇಡಿಕೆ ಐತೆ. ಅದೇ ಅವ್ರ ಮ್ಯಾಗ ಅಂಗನವಾಡಿ ಸುಪ್ರಾಜ್ ಅವರು ಸಸ್ಪೆಂಡ್ ಆಗಬೇಕು. ಮತ್ತು ಇವರ ಏನು 4 ಲಕ್ಷ ಇವ್ರದ್ದು ಏನು ಇವ್ರದ್ದು ಹಣ ಏನು ಐತಲ್ಲ ಅದು ಮರಳಿ ಬರಬೇಕು. ಮತ್ತು ಆ ಜಾಗಕ್ಕೆ ಬೇರೆದಾರನ್ನು ತಗೋಬೇಕು. ಮತ್ತು ಇದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು. ಈಗ ಈ ಪ್ರತಿಭಟನೆಯಲ್ಲಿ ಸಂಘದ ಸದಸ್ಯರಾದ ಈರವ್ವ ಮೇತ್ರಿ, ಸರೋಜಾ ಕೋಲ್ಕಾರ್, ಸುರೇಖಾ ಕೋಲ್ಕಾರ್, ಅಕ್ಷತಾ ಮೇತ್ರಿ, ಸುಗಂಧ ಮೇತ್ರಿ, ರೂಪಾ ಕೋಲ್ಕಾರ್, ಸೋನಾಲಿ ಕೋಲ್ಕಾರ್ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕೋರಗುಂದ, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.